ನೀವು ಹೇಳಿ ನಿಮ್ಮ ಮನೆಯಲ್ಲಿ ಈ ಪರ್ಫಾರ್ಮೆನ್ಸ್ ಅಂದ್ರೆ ಆಲ್ಮೋಸ್ಟ್ ಒಂಥರ ತುಂಬಾ ಬೇರೆ ತರದ್ದೇ ಒಂದು ಜಾನರ್ ಆಫ್ ಪರ್ಫಾರ್ಮೆನ್ಸ್ ನಿಮ್ ಕಡೆಯಿಂದ ನಾವು ನೋಡ್ತಾ ಇದೀವಲ್ಲ, ಇದು ನೋಡ್ಬಿಟ್ಟು ಮನೆಯಲ್ಲ ಹೆಂಗಿದೆ ಕಾಮೆಂಟ್ಸ್ ರಿಯಾಕ್ಷನ್? ಮನೆಯಲ್ಲಿ ಇವರಿಗೆ ಕಾಮೆಂಟ್ಸ್ ಜಾಸ್ತಿ ಚೆನ್ನಾಗಿ ಸಿಗ್ತಾ ಇದೆ, ಓ ಸಂಜು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಜೊತೆಗೆ ನೀವು ಮನೇಲಿ ಮಾಡೋದನ್ನೆಲ್ಲ ಸ್ಟೇಜ್ ಮೇಲೆ ಮಾಡ್ತಿದ್ದೀರಾ ಅಂತಿದ್ದಾರೆ ನನಗೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ ನನಗೆ, ಮೇಜರ್ ಪ್ರಾಬ್ಲಮ್. ಈಗ ರಾಜಾ ರಾಣಿಗೆ ಬಂದ್ಮೇಲೆ ನನ್ನ ಲೈಫ್ ಒಂಥರ ಸಕ್ಕತ್ತಾಗಿರುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ. ಈಗ ಇವ್ರಿಗೆ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹುಡುಗಿರು ಫ್ಯಾನ್ಸ್, ಅದು ಯಾಕೆ ಪ್ರಾಬ್ಲಮ್? ಫ್ಯಾನ್ಸ್ ಅಲ್ವಾ, ಪ್ರೀತಿ ಅಲ್ವಾ? ಇಲ್ಲ, ಅದು ಒಂಥರ ಅನ್ಸ್ತಾ ಇದೆ. ಯಾವ್ದು ಒಂಥರ ಹೊರಗಡೆ ಅಲ್ಲ, ಇಲ್ಲೇ ತುಂಬಾ ಫ್ಯಾನ್ಸ್ ಇದಾರಲ್ಲ, ಶರ್ಟ್ ಬಿಚ್ಚಿದ್ರೆ ಸಾಕು ಅಂತ ಒಬ್ರು. ಅದು ಬೇರೆ, ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಹೇಳಿ ಸ್ವಲ್ಪ ಏನಂತ ಡೀಟೇಲ್. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರಲ್ಲ ಹುಡುಗಿರೆಲ್ಲ, ಅದಕ್ಕೆ ಇವರೆಲ್ಲ ಚಂದ ಚೆನ್ನಾಗಿ ರಿಪ್ಲೈ ಮಾಡ್ಕೊಂಡು ಕೂತಿರ್ತಾರೆ. ಅದು ನಾನು ಈ ವಾರದಿಂದ ಇವ್ರ ಮೊಬೈಲ್ ಯೂಸ್ ಮಾಡಿ ಜಾಸ್ತಿ, ನಾನೊಂದು ಒಂದು ಮೂರು ನಾಲ್ಕು ಸ್ಕ್ರೀನ್ ಶಾಟ್ ಆಗಿ ಬಿಟ್ಕೊಂಡಿದ್ದೀನಿ. ಓಕೆ, ಅದನ್ನ ತರಿಸಿ. ಇನ್ನು ಎಷ್ಟಿದೆಯೋ ಗೊತ್ತಿಲ್ಲ, ಅದನ್ನ ತರಿಸಿ. ಪ್ಲೀಸ್ ಪ್ಲೀಸ್ ವಾಯ್ಸ್ ಸ್ಕ್ರೀನ್ ಶಾಟ್ ನಾವು ತರಿಸ್ಕೊಂಡ್ವಲ್ಲ, ದಯವಿಟ್ಟು. ಇದ್ಯಾವಾಗ ತಗೊಂಡ್ರೆ ಸ್ಕ್ರೀನ್ ಶಾಟ್? ನಿಮ್ಗೆ ಯಾಕೆ ನೀವೆಲ್ಲ ರಿಪ್ಲೈ ಮಾಡಿರೋದು? ಬನ್ನಿ. ನಾನು ಓದ್ತೀನಿ, ನಾನು ಓದ್ತೀನಿ. ಹಾಯ್ ಹೀರೋ, ಸಖತ್ ಹಾಟ್ ನೀವು, ನಾನು ನಿಮ್ ಜೊತೆ ಡಾನ್ಸ್ ಮಾಡ್ಬೇಕು, ಒಂದು ಆಪರ್ಚುನಿಟಿ ಕೊಡಿ ಪ್ಲೀಸ್ ಪ್ಲೀಸ್. ಆಮೇಲೆ ಆಕ್ಚುಲಿ ಐ ಮೀನ್ ಗುಡ್, ನಾನ್ ಮೂಡಲಿಲ್ಲ. ಅನುಪಮ ಅವರೇ, ನಂಗೊಂದು ಡೌಟ್ ಇದೆ. ಹೇಳಮ್ಮ. ನೀವು ಅದನ್ನ ತುಂಬಾ ಸ್ಟ್ರೈಟ್ ಸ್ಟ್ರೈಟ್ ಆಗಿ ಓದಿದೀರಾ ಆ ಮೆಸೇಜ್ ಅನ್ನಿಲ್ಲ, ಫ್ಯಾಮಿಲಿ ಇಲ್ವಾ? ಕೇಳಿರ್ಬೋದಲ್ಲ, ಅಪ್ಪ ಅಮ್ಮ ಬಾಯ್ ಫ್ರೆಂಡ್. ಅದು ಅದು ಹಂಗೆ ಫ್ಯಾಮಿಲಿ ಇಲ್ವಾ ಹಂಗ ಹೇಳ್ಬೋದಲ್ಲ. ನಂಗೆ ಸಂಜೆ ಅವರನ್ನ ನೋಡೋಗ ಅವರು ಫ್ಯಾಮಿಲಿ ಇಲ್ವಾ? ಈ ಟಾಪ್ಲೆಸ್ ಸಂಜೆನ ನೋಡಿ ಸಿದಾ ಆಗಿ ಈ ತರ ಎಲ್ಲ ಪ್ರೀತಿ ಕೊಡ್ತಾ ಇರೋದು, ಪ್ರೀತಿ ಕೇಳ್ತಾ ಇರೋ ಹುಡುಗಿರಿಗೆ ಏನ್ ಹೇಳ್ತೀರಾ ಹೇಳ್ಬಿಡಿ ಪ್ಲೀಸ್. ನಾನ್ ಇವ್ರನ್ನ ಮದ್ವೆ ಆಗಿದ್ದೀನಿ, ಮೆಸೇಜ್ ಮಾಡಿ ಆದ್ರೆ ಜಾಸ್ತಿ ಮಾಡ್ಬೇಡಿ. ಮೇಘಾ, ಒಂದ್ ವರ್ಡ್ ಅಲ್ಲಿ ಹೇಳಿ, ಇದು ನಂದು ಅಷ್ಟೇ. ಇದು ನಂದು ಅಷ್ಟೇ. ಇವರು ನಂದು, ಇವರು ನನ್ನವರು. ಕನ್ನಡ ಅದ್ಭುತ ಅಮ್ಮ. ಇದು ನಂದು, ಯಾರು ಮೆಸೇಜ್ ಮಾಡೋ ಹಾಗಿಲ್ಲ, ಕಾಲ್ ಮಾಡ್ಬೋದು. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.